ಕ್ಲಾಸ್ ರೂಮ್ ಮ್ಯಾನೇಜ್ಮೆಂಟ್ ಅದಲ್ಲ, ತರಗತಿ ನಿರ್ವಹಣೆ ಹೆಂಗೆ ಮಾಡ್ಬೇಕು, ಹುಡುಗರನ್ನ ಹೆಂಗೆ ಕಂಟ್ರೋಲ್ ಇಟ್ಕೋಬೇಕು, ಅದ್ರ ಮೇಲೆ ನೆನಪಿಡ್ತಾರೆ ನಿಮ್ಮ ಕೆಲವು ಹುಡುಗರು. ಕೆಲವ್ರು ಇರ್ತಾರೆ, ನೀವೆಲ್ಲ ಭಾಳ ಚಲೋ ಇದ್ದೀರಪ್ಪ, ನೀವು ಭಾಳ ಚಲೋ ಇದ್ದೀರಿ ಎಲ್ಲರು. ಕೆಲವ್ರು ನೋಡ್ಬೇಕು ಏನು ಬಿಗಿ ಇರ್ತಾರೆ ರೀ ಕ್ಲಾಸ್ನಾಗ, ಅಸಾಧ್ಯ ಬಿಗಿ, ಅಲ್ಗಾಡ್ಲಿಕ್ಕೆ ಬಿಡೋದು ಹುಡುಗರನ್ನ. ಏಯ್ ಅಲ್ಲೇನು ನೋಡ್ತಿ, ಇಲ್ಲಿ ನೋಡೋ, ಅದೇನು ಮಿಲ್ಟ್ರಿ, ಹಿಟ್ಲರ್ ಕಲ್ಕೊಂಡು ಹೋಗ್ಬೇಕು ಇವ್ರ ಕಡೆಯಿಂದ. ಅದು ಯಾರೋ ಹೇಳ್ಬಿಟ್ಟಾರ ಅವ್ರಿಗೆ, ಹುಡುಗರನ್ನ ಬಿಗಿ ಹಿಡ್ಕೋಬೇಕೋ, ಇದು ತಲೆ ಮೇಲೆ ಕೊಡ್ತಾರವರು. ಏನು ತಲೆ ಏನು ಬೆಂಚ ಕೂಡಲಿಕ್ಕೆ, ಹಿಡ್ಕೊಳ್ಳೋ ಶಕ್ತಿ ನಿಮಗಿದ್ರೆ ಎಲ್ಲರೂ ಕೂಡ್ತಾರೋ, ಬಿಗಿ ಹಿಡ್ಬೇಕು. ಒಗ್ಲಾಡ್ಲಿಕ್ಕೆ ಬಿಡೋದಿಲ್ರಿ ಕೆಲವು ನೋಡ್ಬೇಕು. ಮತ್ತು ಇನ್ನೊಂದು, ನೀವು ಎಲ್ಲ ಭಾಳ ಚಲೋ ಇದ್ದೀರಂತ ಯಾಕೆ ಹೇಳ್ತೀರ ಅಂದ್ರೆ ನಗ್ತೀರಪ್ಪ ಎಲ್ಲರೂ. ಕೆಲವು ಟೀಚರ್ ನಗ್ಲಿಕ್ಕೆ ಬರೋದಿಲ್ರಿ, ಅದು ಏನು ರೋಗನೋ ಏನೋ ಗೊತ್ತಾಗೋದಿಲ್ಲ ನನಗೆ. ಕ್ಲಾಸಿಗೆ ಹೋದಾಗ ಗುಮ್ಮಂತ ಹಿಂಗೆ ಇರೋದು, ಹುಡುಗರು ಹೆಂಗೆ ತಡ್ಕೊಂಡವ್ರಿ. ದಯವಿಟ್ಟು ನೋಡಿರಿ, ನೀವು ಕನ್ನಡಿ ಮುಂದೆ ನಿಂತು ನೀವೇ ಮುಖ ಗಂಟು ಹಾಕ್ಕೊಂಡು ನಿಮಗೆ ಇಷ್ಟ ಆಗೋದಿಲ್ಲ ಮುಖ, ಹುಡುಗರು ಹೆಂಗೆ ಇಷ್ಟ ಆಗ್ತದೆ. ಅದು ಫಸ್ಟ್ ಹೇಳ್ತೀನಿ, ಬಿ ಚಿಯರ್ಫುಲ್. ಬಿಗಿ ಹಿಡ್ಕೊಂಡು ಏಯ್ ಅಲ್ಲೇನು ನೋಡ್ತಿ, ಇಲ್ಲಿ ನೋಡೋ, ಇಲ್ಲಿ ನೋಡೋ ಅಂತ ಬೈಕ್. ನಾ ಅಂತೀನಿ, ಯಾಕೆ ಹಂಗೆ ಕೂಗಾಡ್ತೀರಿ ಇಲ್ಲಿ ನೋಡಿ ಇಲ್ಲಿ ನೋಡಂತ, ನಿಮ್ಮನ್ನು ನೋಡಲಿಕ್ಕೆ ಬಂದಾರವ್ರು, ಬೇರೆ ನೋಡ್ಲಿಕ್ಕೆ ಅವಕಾಶ ಇಲ್ಲ ಪಾಪ ಅವ್ಕೆ. ಬಾಗಿಲು ಹಾಕಿರ್ತೀರಿ, ಇನ್ನೇನು ಕಾಣಿಸ್ತಾವೆ, 45 ನಿಮಿಷ ನಿಮ್ಮನ್ನು ಬಿಟ್ಟರೆ ಬೇರೆ ನೋಡ್ಲಿಕ್ಕೆ ಆಗೋದಿಲ್ಲ ಅವ್ಕೆ. ತೀರಾ ನಿಮ್ಮನ್ನು ನೋಡ್ಲಿಕ್ಕೆ ಆಗೋದಿಲ್ಲ ಅಂದಾಗ ಹೊರಗೆ ನೋಡ್ತಾವೆ ಅಲ್ಲ, ಹೊರಗೆ ನೋಡ್ಲಿಕ್ಕೆ ಅವಕಾಶ ಇಲ್ಲ ಅದಕ್ಕೆ. ಅದ್ರಾಗ ಮತ್ತು ಅದ್ರಾಡಿ ಇಲ್ಲಿ ನೋಡಿ ಇಲ್ಲಿ ನೋಡಂತ ಅನ್ಬೇಡ್ರಿ. ನಾ ಇದು ಚಲೋತ್ನ ಮಾತಾಡಿದ ಹುಡುಗರು ನಿಮ್ಮನ್ನೇ ನೋಡ್ತಾರೆ, ಬೇರೆ ಕಡೆ ನೋಡ್ಲಿಕ್ಕೆ ಆಗೋದೇ ಇಲ್ಲ ಅವರು. ಒಬ್ಬ ಹೆಣ್ಮಗಳ ಹೆಸರು ಹೇಳ್ತೀನಿ, ನಿಮ್ಮ ಬರ್ಕೊಂಬಿಡ್ರಿ ಅದನ್ನು, ನಂತರ ಗೂಗಲ್ ಭಗವಾನ್ನಾಗ ಟೈಪ್ ಮಾಡಿರಿ, ಭಾಳ ಚಲೋ ಇನ್ಫಾರ್ಮೇಷನ್ ಸಿಗ್ತದೆ. ನಾನು ಅಮೇರಿಕಾದ ಪ್ರತಿ ವರ್ಷ 15 ದಿವಸ ಆಕೆ ಕಡೆಯಿಂದ ಕಲಿತೀನಿ. ನಾನು ಸಣ್ಣ ವಯಸ್ಸಿನ ಹುಡುಗಿಯಾಕೆ ಏನು ಕಲಿಸ್ತಾಳ್ರಿ ಹೆಣ್ಮಗಳು, ಆಕೆ ನೋಡ್ಬೇಕು ಹೆಂಗಿದ್ದಾಳಂತ. ಕೈಯಾಗ ಟೀಚಿಂಗ್ ಏಡ್ಸ್ ಇರ್ತಾವಲ್ಲ, ಕಲಿಕಾ ಸಾಮಗ್ರಿ ಇರ್ತಾವಲ್ಲ, ಹಿಡ್ಕೊಂಡು ಓಡ್ತಾಳೆ. 30 ಸೆಕೆಂಡ್ಸ್ ಫಾರ್ ದ ಬೆಲ್ ಟು ಗೋ, 30 ಸೆಕೆಂಡ್ ಬೆಲ್ ಆಗ್ತದೆ, ಅಷ್ಟರೊಳಗೆ ಹೋಗ್ಬೇಕು. 1 ಸೆಕೆಂಡ್ ಲೇಟಾಗಿ ಹೋಗೋದಿಲ್ಲ ಕ್ಲಾಸ್, ಓಡೋಗ್ತಾ ಆಕೆ. ಕ್ಲಾಸಿಗೆ ಹುಡುಗರು ತಪ್ಸ್ಕೊಳ್ಳೋದೇ ಇಲ್ರಿ. ಮಜಾ ಅಂದ್ರೆ, ಒಂದು ದಿವಸ ಅಂತ ನೋಡಿದೆ ನಾನು, 103 ಡಿಗ್ರಿ ಜ್ವರ ಹುಡುಗಿಗೆ. ಅಪ್ಪ ಬಂದುಬಿಟ್ಟು ಹೋದ, ಆ ಹುಡುಗಿಗೆ ಕ್ಲಾಸ್ನ ಕೂತು ಇವ್ರ ಕ್ಲಾಸ್ ಮುಗಿದ ತಕ್ಷಣ ಮತ್ತೆ ಹೋಗ್ಬಿಟ್ಲು ಮನೆಗೆ. ಆಕಿ ಇವ್ರ ಕ್ಲಾಸಿನ ಸಲ ಬಂದಾಳಕಿ. ಆ ಹುಡುಗಿನ ಕೇಳಿದೆ, ಯಾಕಮ್ಮ ಬಂದಿ ನೀನು, ಆರಾಮಿಲ್ಲ ನನಗೆ ಜ್ವರ ಅದಲ್ಲ ಅಂದೆ. ಆಕೆ ಹಿಂಗೆ ನೋಡಿದ್ ನನ್ನ, ಅವ್ರ ಕ್ಲಾಸ್ ಹೆಂಗೆ ತಪ್ಸ್ಕೊಳಿದ್ರಿ ಅಂದ್ಲಕಿ. ಅವ್ರು ಮ್ಯಾಜಿಷಿಯನ್, ಅವರು ಜಾದೂಗಾರದಂಗಿದ್ದಾರೆ ಅವರು. ಇದಕ್ಕಿಂತ ದೊಡ್ಡ ಸರ್ಟಿಫಿಕೇಟ್ ಟೀಚರ್ ಬೇಕಾಗಿಲ್ಲರಿ, ಟೀಚರ್ ಜಾದೂಗಾರದಂಗಿದ್ದಾರೆ ಅಂತ. ಆ ಹುಡುಗಿಗೆ ಹೇಳ್ತಾಳಕ್ಕೆ, 103 ಡಿಗ್ರಿ ಜ್ವರ ಇದ್ದರೂ ಇವರೊಂದೇ ಕ್ಲಾಸಿಗೆ ಬಂದು ವಾಪಸ್ ಹೋಗ್ತಾಳಕ್ಕೆ. ಆಕೆ ಹೆಸರು ಹೇಳ್ತೇನೆ ಹೆಣ್ಮಗಳದ್ದು, ಟೀಚರ್ದು, ಬ್ರಿಲಿಯಂಟ್ ಗರ್ಲ್. ಆಕೆ ಹೆಸರು ಮೇರಿ ಎಲ್ಎನ್, MARY ELLEN, ಒಂದೇ ಹೆಸರು ಮೇರಿ ಎಲ್ಎನ್, MARY ELLEN ಆಕೆ ಹೆಸರು. ಅಡ್ರೆಸ್ರು ವೀಮರ್, WEIMER. ನೀವು ಗೂಗಲ್ನಾಗ ಜಸ್ಟ್ ಮೇರಿ ಎಲ್ಎನ್ ವೀಮರ್ ಅಂತ ಟೈಪ್ ಮಾಡಿರಿ, ನಿಮಗೆ ಶಿಕ್ಷಣಕ್ಕೆ ಬೇಕಾದಂಥ 500 ಪುಟ ಸಿಗ್ತದೆ ನಿಮ್ಮ ವಿಷಯ. ನಿಮಗೆ 500 ಪುಟ ಕ್ಲಾಸ್ ರೂಮ್ ಮ್ಯಾನೇಜ್ಮೆಂಟ್ ಹೆಂಗೆ, ಹುಡುಗರನ್ನ ಕಂಟ್ರೋಲ್ ಮಾಡೋದು ಹೆಂಗೆ, ನಿಭಾಯಿಸೋದು ಹೆಂಗೆ, ಇದ್ರ ಬಗ್ಗೆ ಸಿಗ್ತದೆ. ಇನ್ನು ಆ ಸೆಷನ್ ಕಮ್ಮಿ ಟೈಮ್ ಇರೋದ್ರಿಂದ ಹೇಳಿಬಿಟ್ರೆ ನೀವು ಫಾಲೋ ಮಾಡ್ಕೋಬೋದು ಅದನ್ನು. ಆ ಹೆಣ್ಮಗಳು ಹೇಳಿದ್ನಲ್ಲ, ಭಾರಿ ಸಣ್ಣಕ್ಕಿದ್ದಾಳೆ ಅಂತ ಹೇಳಿದ್ನಲ್ಲ, ಸಣ್ಣ ವಯಸ್ಸಿನಕ್ಕೆ ಅಂತ ಹೇಳಿದ್ನಲ್ಲ, ಆಕೆಗೆ ಎಷ್ಟು ವಯಸ್ಸು ಗೊತ್ತದೇನ್ರಿ ಈಗ? 71. ನಾನು ಯಾಕೆ ಹೇಳಿದೆ ಅಂದರೆ, ಆಕೆಗೆ 71ನೇ ವಯಸ್ಸಿಗೆ ಎಷ್ಟು ಪ್ಯಾಷನ್ ಇರಬೇಕಾತಂದ್ರೆ, ನಮಗೆ 21, 31, 41ಕ್ಕೆ ಏನು ತ್ರಾಸ್ರಿ? ನಾವೇನು ಯುದ್ಧ ಸೋದು ನೋಡ್ಬೇಕು. ಕ್ಲಾಸ್ ಮುಗಿದು ಬಂತಂದ್ರೆ ಸಾಕಾತಪ್ಪ ಮಾರಾಯ, ಏ ಕಲಿಸಿದ್ದೆ ಕಲಿಸೋದು ಅದು ಹೆಂಗೆ ಬೇಸರ ಆಗ್ತದೆ, ಆಗಬಾರ್ದಲ್ಲ. ನೀವು ಕಲಿಸಿದ್ದು ನಿಮಗೆ ಬೇಸರ ಆದ್ರೆ ಹುಡುಗರ ಗತಿ ಏನು? ಅದು ನಾನು ಹೇಳೋದು, ಆ ಎಕ್ಸೈಟ್ಮೆಂಟ್ ಏನದ ಟೀಚರ್ದು, ಕ್ಲಾಸ್ ಕಂಟ್ರೋಲ್. ಆಕೆ ಹೇಳ್ತಿದ್ಲು, ಆಕೆ ಕ್ಲಾಸ್ ಮಾಡೋದು ನೋಡ್ಬೇಕ್ರಿ, ಹಿಂಗೆ ಕೂತಿರ್ತಾ ಹುಡುಗರು ಹಿಂಗೆ. ಆಕೆ 1 ನಿಮಿಷ ನಿಂತಂದ್ರೆ ಹಿಂಗೆ ನೋಡ್ತಾ ಹುಡುಗರು, ಒಂದು ಕ್ಷಣ ಹೋದ್ರೆ ಬಿಡೋದಿಲ್ಲ. ಆ ಕಲಿಸೋ ರೀತಿ ಹೆಂಗದ ಅಂತ ಆಕೊಂದು ಹೇಳ್ಬಿಡ್ತೇನೆ ಮಜಾ ನಿಮಗೊಂದು. ಒಬ್ಬ ಸೂಫಿ ಸಂತ ಇದ್ದ, ನನಗೆ ಸೂಫಿ ಸಂತರ ಬಗ್ಗೆ ಭಾಳ ಪ್ರೀತಿ. ಒಬ್ಬ ಸೂಫಿ ಸಂತ ಇದ್ದ, ಅವ ಮಾಸ್ತರ್ ಇದ್ದ. ಅವನ ಹೆಸರು ಸರ್ಮಾಸ್ತ್ ಅಂತ ಹೆಸರು. ಭಾರಿ ಚಲೋ ಟೀಚರ್ ಅವನು. ಹುಡುಗರು ಅವ್ನು ಹಿಂದೆ ಹೋಗ್ಬಿಡೋದು ಹಾಗೆ, ಅವನಿಂದ ಅಷ್ಟು ಚಲೋ ಮಾಸ್ತಾರ. ಒಂದು ದಿವಸ ಕ್ಲಾಸ್ನಾಗ ಪಾಠ ಮಾಡ್ಲಿಕ್ಕೆ ಹತ್ತಿದ್ದ, ಹುಡುಗರೆಲ್ಲ ಅವನ್ನೇ ನೋಡ್ಕೊಂಡು ಕೂತಿದ್ದು. ಒಂದು 5 ನಿಮಿಷ ಆದನೆಲ್ಲ ಹುಡುಗರು ಕಿಟಕಿಯಿಂದ ಹೊರಗೆ ನೋಡ್ಲಿಕ್ಕೆ ಹತ್ತು. ಹಿಂಗೆ ಏ ಈ ಕಡೆ ತಿರುಗ್ರೋ ಅಂದ, ಮತ್ತೆ ತಿರುಗಿದ್ರು. ಮತ್ತೊಂದು ನಿಮಿಷಕ್ಕೆ ಆ ಕಡೆ ತಿರುಗಿದ್ರು. ಹೊರಗೆ ನೋಡ್ತೀರಿ, ಇಲ್ಲಿ ತಿರುಗ್ರೆ ಅಂದ, ಮತ್ತೆ ಈ ಕಡೆ ತಿರುಗಿದ್ರು, ಮತ್ತೆ ಆ ಕಡೆ ನೋಡಿದ್ರು. 3-4 ಸಲ ಹಿಂಗೆ ಆದ್ಕೊಳ್ಳಿ ಅನಿಸ್ತವಾಗ ಹೊರಗೇನೋ ನಡೆದಿರ್ಬೇಕು. ಹುಡುಗರು ಎಳಿತಿರ್ಬೇಕಲ್ಲ, ಅದು ಹೊರಗೆ ಹೋದ ಬಾಗಲ ತೆಗೆದು ನೋಡ್ತಾನೆ. ಶಾಲೆ ಮುಂದೊಂದು ಸಣ್ಣ ರಸ್ತೆ, ಒಂದು ಮಜಾ ಘಟನೆ ನಡೆದು. ಹುಡುಗರು ಹೆಂಗೆ ತಪ್ಸ್ಕೊತಾವ್ರಿ ಅಂತ ಘಟನೆ. ಏನು ನಡೆದ ಘಟನೆ? ಒಬ್ಬ ರೈತ ತನ್ನ ಹೋರಿ ಎಳ್ಕೊಂಡು ಮನೆಗೆ ಹೊಂಟಾನ, ದೊಡ್ಡ ಹೋರಿ ಎಳ್ಕೊಂಡು ಮನೆಗೆ ಹೊಂಟಾನ ಹಗ್ಗ ಹಿಡಿದು. ಹೋರಿ ಬರೋದಿಲ್ಲ ಅಂತದ್ದು. ಹೋರಿ ಅವನು ಎಳಿತದ, ಇವ ಹೋರಿನ ಎಳಿತಾನೆ. ಎಷ್ಟು ಚಂದ ನೋಡ್ರಿ, ಇವ 4 kg ಹಿಂದೆ ಹೋಗ್ತಾನೆ ಮುಂದೆ ಹೋಗ್ತಾನೆ ಅದು ಎಳಿತಾರ. ಎಡ್ದಾಟ್ ಚಂದ ಇತ್ತಲ್ಲ ಮನುಷ್ಯ ಮತ್ತು ದನದ ನಡುವೆ. ಹುಡುಗರು ಹೆಂಗೆ ಬರ್ರಿ ಹೊರಗೆ ಬರ್ರಿ, ಎಲ್ಲ ಹುಡುಗರು ಕರೆದ ಹೊರಗೆ ಬರ್ರಿ ಅಂತ ಕರೆದ. ಹುಡುಗರು ಹೊರಗೆ ಹೋದು. ನೋಡ್ರಿ ಮನುಷ್ಯ ಹೆಂಗದ. ಇವ ಹೋಗಿ ರೈತನ ಕೇಳ್ದ, ಏನು ನಡೆದದ ಅಂತ ಕೇಳ್ದ. ರೈತ ಹೇಳ್ದ, ಸರ್ ನಂದೇ ಹೋರಿ ಸರ್, ಬರಂಗಿಲ್ಲ ಅಂತದ್ದು ಮನೆಗೆ, ಏನು ಮಾಡಲಿ. ಒಂದೆಂಟೀರಂದ ರಸ್ತೆ ಮಗ್ಲು ಹೋದ. ಚಲೋ ಹುಲ್ಲು ಬೆಳೆದಿತ್ತು, ಒಂದು ಹಿಡಿ ಹುಲ್ಲು ಕಿತ್ತಿದ, ಮಣ್ಣೆಲ್ಲ ಝಾಡಿಸಿದ, ಆ ಹೋರಿಗೆ ತೋರಿಸ್ದ. ಬರ್ಲಿಕ್ಕೆ ಹತ್ತದು ಆ ಹುಲ್ಲಿನ ಕೈಯಾಗಿತ್ತಲ್ಲ ಗುಂಪು, ಅದನ್ನು ರೈತನ ಕೈಯಾಗಿ ಕೊಟ್ಟ. ಇಲ್ಲೋಡು ಈ ಹುಲ್ಲದಲ್ಲ, ಇದನ್ನು ತೋರಿಸು, ಕೊಡಬೇಡ ಅದಕ್ಕೆ, ತೋರಿಸು ಅದು ಲಗು ಲಗು ಮನೆಗೆ ಹೋಗಂದ. ಆ ಹೋರಿ ಬೆನ್ನು ಹತ್ತಿ ಹೋತು. ಹೋತು ಹುಡುಗರನ್ನೆಲ್ಲ ಒಳಗೆ ಕರೆದ, ಕ್ಲಾಸ್ ಮಾಡಿದ. ಹುಡುಗರಿಗೆ ತಕರಾರಿಲ್ಲ, ಸರ್ ಮಾಸ್ತರಿಗೆ ತಕರಾರಿಲ್ಲ. ಮಗ್ಗಲ್ ಕ್ಲಾಸ್ ರೂಮ್ ಇದ್ರಲ್ಲ ಮಾಸ್ತರ್, ಅವ್ರ ತಕರಾರು ಬಂತು. ಅವ್ರು ಹೋಗಿ ಹೆಡ್ ಮಾಸ್ಟರ್ಗೆ ಇದ್ರು, ಏನು ರೀ ಸರ್ ಸರ್ ಮಾಸ್ತೀವಿ ಮಾಸ್ತರ್, ದನ ಬಂದರೆ ಕರ್ಕೊಂಡು ಹೋಗ್ತಾನೆ, ಕೋಳಿ ಬಂದರೆ ಕರ್ಕೊಂಡು ಹೋಗ್ತಾನೆ, ನಾಯಿ ಬಂದರೆ ಕರ್ಕೊಂಡು ಹೋಗ್ತಾನೆ, ಈ ಪಾಠ ಮಾಡೋ ರೀತಿ ಏನು ರೀ ಇದು, ಹಾಂ ಹುಡುಗರು ಅಟೆನ್ಷನ್ ಇಲ್ಲ ರೀ ಕ್ಲಾಸ್ನಾಗ ಅಂದರು. ಹೆಡ್ ಮಾಸ್ಟರ್ ಕರೆದ್ರು ಸರ್ ಮಾಸ್ತರ್, ಏನು ನಡೆದದ್ದೇನು ಕ್ಲಾಸ್ನಾಗ ಅಂತ ಕೇಳಿದ್ರು. ಗೊತ್ತಾತ ಅವಂಗೆ ಏನಾಗಿರ್ಬೇಕಂತ. ಅವ ಹೇಳ್ದ, ಸರ್ ಖರೆ ಹೇಳ್ತೀನಿ, ಹೊರಗೇನಾಗ್ತಿತ್ತು ಅದನ್ನು ಕ್ಲಾಸ್ನಾಗೂ ಆಗ್ಲಿಕ್ಕೆ ಹತ್ತಿತ್ತು ರೀ. ಹೊರಗೇನಾಗ್ತಿತ್ತು, ದನ ಆ ಕಡೆ ಎಳಿತಿತ್ತ, ಇವು ಈ ಕಡೆ ಎಳಿತಿದ್ದ, ಹಂಗೆ ಆ ಸೀನ್ರಿ ಹುಡುಗರನ್ನ ಹೊರಗೆ ಎಳಿತಿತ್ತು, ನಾ ಈ ಕಡೆ ಎಳಿತಿದ್ದೆ, ಮತ್ತು ಏನು ಮಾಡಿದೆ ಅಂತ. ಆ ದನಕ್ಕೆ ಏನು ಮಾಡಿದ್ದು ಅದನ್ನೇ ಮಾಡಿದೆ. ದನಕ್ಕೇನು ಮಾಡಿದೆ, ಅದಕ್ಕೇನು ಬೇಕಾಗಿತ್ತು, ಹುಲ್ಲ ಕೊಟ್ಟೆ, ಹೋತದು. ಹುಡುಗರು ನೋಡ್ಬೇಕಾಗಿತ್ತು, ತೋರಿಸ್ದೆ, ಕರ್ಕೊಂಬಂದೆ, ಮುಗಿದೋತು. ದಿಸ್ ಈಸ್ ದ ಬ್ಯೂಟಿ ಆಫ್ ಕ್ಲಾಸ್ ರೂಮ್ ಮ್ಯಾನೇಜ್ಮೆಂಟ್. ಕ್ಲಾಸ್ ರೂಮ್ ಮ್ಯಾನೇಜ್ಮೆಂಟ್ ಹುಡುಗರನ್ನ ಬಿಗಿ ಮಿಲ್ಟ್ರಿ ಕೂಡಿಸೋದಲ್ಲದು. ಆ ಹುಡುಗರಿಗೆ ಕ್ಲಾಸ್ ರೂಮ್ ಮ್ಯಾನೇಜ್ಮೆಂಟ್ ಬಗ್ಗೆ, ಯುವರ್ ಕ್ಲಾಸ್ ರೂಮ್ ಶುಡ್ ಬಿ flexible enough for learning to happen but not too flexible to be chaotic ಅಂತ. ನಿಮ್ಮ ಕ್ಲಾಸ್ ರೂಮ್ನಲ್ಲಿ ಚಟುವಟಿಕೆ ಆಗುವಷ್ಟು ಸಡ್ಲ್ ಇರಬೇಕು, ಆದರೆ ತೀರಾ ಗದ್ದಲಾಗುವಂಗೆ ತೀರಾ ಸಡ್ಲ್ ಇರಬಾರ್ದು. ಟೀಚರ್ 2 ಥರ ಇರ್ತಾರಂತ